ಶಿರೂರು ಮಠದ ಉತ್ತರಾಧಿಕಾರಿಯಾಗಿ ನಿಯೋಜನೆಗೊಂಡಿರುವ ಅನಿರುದ್ಧ ಸರಳತ್ತಾಯ ಅವರ ಸನ್ಯಾಸ ದೀಕ್ಷೆಯ ಎರಡನೇ ದಿನದ ವಿಧಿವಿಧಾನಗಳು ಸಂಪನ್ನಗೊಂಡಿತ್ತು. ಆತ್ಮಶ್ರಾದ್ಧ, ಗೋದಾನ, ಕೇಶಮುಂಡನ, ಅವಗಾಹನ ಸ್ನಾನ, ಮೃತ್ತಿಕ ಸ್ನಾನ, ದಶದಾನ ಮುಂತಾದ ವಿಧಿವಿಧಾನಗಳು ಶಿರೂರು ಮೂಲ ಮಠದಲ್ಲಿ ನಡೆದವು. ಶಿರೂರು ಮಠದಲ್ಲಿ ಶಿಷ್ಯ ಸ್ವೀಕಾರದ ವಿಧಿವಿಧಾನಗಳು ನಡೆಯುತ್ತಿರುವಂತೆಯೇ ಇದರ ವಿರುದ್ಧ ಅಪಸ್ವರ ಕೇಳಿಬಂದಿದೆ. ಶಿರೂರು ಮಠಕ್ಕೆ ನೂತನ ಯತಿ ನೇಮಕ ವಿಚಾರ ಅಶಾಸ್ತ್ರೀಯ, ನೂತನ ಯತಿಯ ನೇಮಕವಾಗುತ್ತಿರುವುದು ತುಂಬಾ ಶೋಚನೀಯ ವಿಚಾರ ಎಂದು ದಶಕಗಳ ಹಿಂದೆ ಪೇಜಾವರ ಮಠಾಧೀಶರಾಗಿದ್ದ ವಿಶ್ವವಿಜಯ ತೀರ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಅಶಾಸ್ತ್ರೀಯ, ಅವೈಜ್ಞಾನಿಕ ನಡ, ವೈರಾಗ್ಯ ಬಂದಾಗ ಸನ್ಯಾಸ ನೀಡಬೇಕು ಎಂದು ಮಧ್ವ ವಿಜಯದಲ್ಲಿ ಹೇಳಿದೆ ಎಂದಿದ್ದಾರೆ. ವೇದಾಂತ, ತರ್ಕ, ಸಂಸ್ಕೃತ ಜ್ಞಾನ ಇಲ್ಲದ ಬಾಲಕನಿಗೆ ವೈರಾಗ್ಯ ಬರುವುದು ಹೇಗೆ? ಬಾಲಸನ್ಯಾಸ ರದ್ದಾಗಬೇಕೆಂದು ಕಾನೂನು ಹೋರಾಟ ಮಾಡುತ್ತಿದ್ದೇನೆ. ಬಾಲಸನ್ಯಾಸದಿಂದ ಅಷ್ಟಮಠಗಳಲ್ಲಿ ಅನರ್ಥಗಳು ಆಗುತ್ತಿದ್ದವು. ವಿದ್ಯಾಮಾನ್ಯ ಮತ್ತು ವಿಶ್ವೇಶ ತೀರ್ಥರು ಬಾಲಸನ್ಯಾಸ ಅಸಮಂಜಸ ಎಂದಿದ್ರು. 2017-19 ನಾನು ಅಷ್ಟಮಠಾಧೀಶರ ವಿರುದ್ಧ ಕೋರ್ಟಿನಲ್ಲಿ ಕೇಸು ಹಾಕಿದ್ದೇನೆ. ಬಾಲಸನ್ಯಾಸ ಮಾಡಬಾರದು ಎಂದು ಕೋರ್ಟಿಗೆ ಮೊರೆ ಹೋಗಿದ್ದೇನೆ. ಇದೀಗ 15 ವರ್ಷದ ಬಾಲಕನಿಗೆ ಸನ್ಯಾಸ ನೀಡಲಾಗುತ್ತಿದೆ. ಸೋದೆ ಮಠಾಧೀಶರ ಈ ನಡೆ ಸರಿಯಲ್ಲ. ಕೋರ್ಟಿನಲ್ಲಿ ಪ್ರಕರಣ ಇರುವಾಗ ಉತ್ತರಾಧಿಕಾರಿ ನೇಮಕ ಸರಿಯಲ್ಲ ಎಂದಿದ್ದಾರೆ. ಇಂತಹ ಟೈಮಲ್ಲಿ ಕೊರೋನಾ ಪ್ಯಾಂಡಮಿಕ್ ಇನ್ನೂ ರೈಸ್ ಆಗ್ತಾ ಇರೋದ್ರಿಂದ ಕರ್ನಾಟಕ ಸರ್ಕಾರವು ಲಾಕ್ಡೌನ್ ಇಂಪೋಸ್ ಮಾಡಿದೆ. ಈ ಲಾಕ್ಡೌನ್ ಟೈಮಲ್ಲಿ ಜನಗಳೆಲ್ಲ ಸೇರಬಾರದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು, ಇಂಥದ್ದೆಲ್ಲ ಕೆಲವು ಕಠಿಣ ಟಫ್ ರೂಲ್ಸ್ಗಳೆಲ್ಲ ಇದೆ. ಈ ರೂಲ್ಸ್ಗಳನ್ನೆಲ್ಲ ಯಾವುದೇ ಇಂತಹ ಒಂದು ಕಾರ್ಯಕ್ರಮ ಮಾಡುವಾಗ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ.